ಇನ್ನು ಶರತ್ ಬಚ್ಚೇಗೌಡ ವಿರುದ್ಧ ಸಚಿವ ಆರ್ ಅಶೋಕ್ ಗರಂ ಆಗಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರ ವಿರುದ್ಧ ಕ್ರಮ, ಪಕ್ಷಕ್ಕೆ ದ್ರೋಹ ಬಗೆದರೆ ಪಕ್ಷ ಶಿಸ್ತಿನ ಕ್ರಮ ತೆಗೆದುಕೊಳ್ಳುತ್ತದೆ, ಅನರ್ಹರಿಗೆ ಮೋಸವಾಗದಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ, ಶರತ್ ಬಚ್ಚೇಗೌಡ ಪಕ್ಷ ನಿರ್ಧಾರಕ್ಕೆ ಬದ್ಧರಾಗಿರಬೇಕು. ಶರತ್ ಬಚ್ಚೇಗೌಡ ಅವರಿಗೆ ಆರ್ ಅಶೋಕ್ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಎಚ್ಚರಿಕೆಯ ನಡುವೆ ಕೂಡ ಅವರು ಸಭೆಗಳನ್ನು ಮಾಡ್ತಾ ಇದ್ದಾರೆ. ಹೊಸಕೋಟೆಯಲ್ಲಿ ಪಕ್ಷೇತರರಾಗಿ ಕಣಕ್ಕಿಳಿದಿರುವ ಶರತ್ ಬಚ್ಚೇಗೌಡ ಪಕ್ಷೇತರ ಸ್ವಾಭಿಮಾನಿ ಅಂದ್ರೆ ಹೊಸಕೋಟೆಯ ಸ್ವಾಭಿಮಾನ ಅನ್ನುವಂಥ ರೀತಿಯಲ್ಲಿ ಬಹುಶಃ ಹೇಗೆ ಮಂಡ್ಯದಲ್ಲಿ ಮಂಡ್ಯದ ಸ್ವಾಭಿಮಾನ ಅನ್ನೋ ರೀತಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಶ್ ಅವರ ಕಣಕ್ಕಿಳಿದಿದ್ರು ಇದೇ ರೀತಿ ಇಲ್ಲೂ ಕೂಡ. ಆದರೆ ಇಲ್ಲಿ ಒಂದು ಕಡೆ ಬಚ್ಚೇಗೌಡರು ಬಿಜೆಪಿಯ ಎಂಪಿ, ಮತ್ತೊಂದು ಕಡೆ ಇವರು ಕಳೆದ ಬಾರಿಯ ಬಿಜೆಪಿ ಅಭ್ಯರ್ಥಿ. ಆರ್ ಅಶೋಕ್ ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಅದರ ಬಗ್ಗೆ ಪಕ್ಷಕ್ಕೆ ಯಾರು ದ್ರೋಹ ಬಗೀತಾರೆ ಅವ್ರ ಬಗ್ಗೆ ಪಕ್ಷ ಶಿಸ್ತಿನ ಕ್ರಮಗಳನ್ನ ನಾವು ತೆಗೆದುಕೊಳ್ತೀರಿ. ನನಗನ್ಸ್ತೈತೆ ಅವರು ಕೂಡ ಆ ತರ ಮಾಡಕ್ ಹೋಗಲ್ಲ ಅಂತ ಅನ್ಸ್ತೈತೆ. ಅವರು ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡ್ತಾರೆ ಅನ್ನೋ ಇದೆ. ನಾನು ಮಾತಾಡ್ತೀನಿ ಅವ್ರ ಹತ್ರ ಎಲ್ಲ. ಸೊ ಚುನಾವಣೆಗೆ ಅಭ್ಯರ್ಥಿ ಆಗಕ್ ಮುಂಚೆ ಅವರು ಅಭ್ಯರ್ಥಿಗಳಾಗಿ ಕೇಳುವಂಥದ್ದು ಏನು ತಪ್ಪೇನಿಲ್ಲ. ಒಂದ್ಸರಿ ಪಾರ್ಟಿ ತೀರ್ಮಾನ ಏನ್ ಮಾಡ್ತಿರೋ ಅದಕ್ಕೆಲ್ಲರೂ ಕೂಡ ಬದ್ಧರೇ ಇರಬೇಕಾಗ್ತದೆ. ಅದ್ರ ಬಗ್ಗೆ ಪಕ್ಷಕ್ಕೆ ಯಾರು ದ್ರೋಹ ಬಗೀತಾರೆ ಅವ್ರ ಬಗ್ಗೆ ಪಕ್ಷ ಶಿಸ್ತಿನ ಕ್ರಮಗಳನ್ನ ನಾವು ತೆಗೆದುಕೊಳ್ತೀರಿ. ನನಗನ್ಸ್ತೈತೆ ಅವರು ಕೂಡ ಆ ತರ ಮಾಡಕ್ ಹೋಗಲ್ಲ ಅಂತ ಅನ್ಸ್ತೈತೆ. ಅವರು ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡ್ತಾರೆ ಅನ್ನೋ ಇದೆ. ನಾನು ಮಾತಾಡ್ತೀನಿ ಅವ್ರ ಹತ್ರ ಎಲ್ಲ. ಸೊ ಚುನಾವಣೆಗೆ ಅಭ್ಯರ್ಥಿ ಆಗಕ್ ಮುಂಚೆ ಅವರು ಅಭ್ಯರ್ಥಿಗಳಾಗಿ ಕೇಳುವಂಥದ್ದು ಏನು ತಪ್ಪೇನಿಲ್ಲ. ಒಂದ್ಸರಿ ಪಾರ್ಟಿ ತೀರ್ಮಾನ ಏನ್ ಮಾಡ್ತಿರೋ ಅದಕ್ಕೆಲ್ಲರೂ ಕೂಡ ಬದ್ಧರೇ ಇರಬೇಕಾಗ್ತದೆ.